ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸರ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಇದು ನವೋದಯ ಗಣಿತ ಸಲುವಾಗಿ ಏನ್ ಮಾಡ್ತೀನಪ್ಪ ಅಂದ್ರೆ ಈ ಕ್ವಶನ್ಸ್ ಪೇಪರ್ ಗಳನ್ನ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತೇನೆ ಚಾಪ್ಟರ್ ವೈಸ್ ಕ್ಲಾಸಸ್ ಗಳನ್ನ ಇದು ನವೋದಯ ಅಂತ ಅಷ್ಟೇ ಅಲ್ಲ ಇತ್ತೀಚೆಗೆ ಮುರಾರ್ಜಿ ದೇಸ ಎಕ್ಸಾಮ್ ಏನಾಗಿದ್ರೆ ಆಗಿದಾವ ಹಾಗಾದ್ರೆ ಈ ಮುರಾರ್ಜಿ ದೇಸ ಎಕ್ಸಾಮ್ಸ್ಗೂ ಈ ಭಿನ್ನ ರಾಶಿಗಳ ಮೇಲೆ ಕ್ವೆಶನ್ಸ್ ಅಂತ ಬಂದೇ ಬರ್ತಿರ್ತಾವ ಮ್ಯಾಥ್ಸ್ ಇಪ್ಪತ್ತು ಕ್ವೆಶನ್ಸ್ ಗಳು ಬಂದಿರ್ತಾವ ಅಲ್ಲಿ ಹಾಗಾದ್ರೆ ಯಾವ ತರ ಈ ಕ್ವೆಶನ್ ಗಳನ್ನ ನಾವು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಮಾಡ್ಕೋಬಹುದು ಅಂತ ಹೇಳಿ ಈ ಚಾಪ್ಟರ್ ನ ಕ್ಲಾಸ್ನ ಸ್ಟಾರ್ಟ್ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ನ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಿಂದಿನ ಎಲ್ಲಾ ವಿಡಿಯೋಗಳನ್ನ ಗಣಿತ ಚಾಪ್ಟರ್ ಗಳನ್ನ ನೋಡ್ರಿ ನಿಮ್ಗ ಹೆಲ್ಪ್ ಆಗ್ತವೆ ಹಾಗಾದ್ರೆ ಬನ್ನಿ ಕ್ವೇಶನ್ಸ್ ಗಳು ಏನಿದಾವೆ ನೋಡ್ಕೊಂಡಾಗ ಭಿನ್ನ ರಾಶಿಗಳು ಮತ್ತು ಅವುಗಳ ಮೇಲಿನ ನಾಲ್ಕು ಗಣಿತ ಕ್ರಿಯೆಗಳು ಆಗ್ತವೆ ಇಲ್ಲಿ ಇದು ಸಂಕಲನ ಗುಣಾಕಾರ ಭಾಗಕಾರ ಈ ಥರ ಕ್ವೆಶನ್ಸ್ಕೊಂಡು ಬರ್ತವೆ ಅದಕ್ಕಿಂತ ಮುಂಚೆ ನಾವೇನಕಪ್ಪ ಅಂದ್ರೆ ಭಿನ್ನ ರಾಶಿ ಅಂದ್ರೆ ಏನು ವಸ್ತುವಿನಲ್ಲಿನ ಗೊತ್ತಾದ ಅಥವಾ ಸಮಭಾಗಗಳಲ್ಲಿ ಸೂಚಿಸುವ ಒಂದು ಸಂಖ್ಯೆಯನ್ನು ನಾವು ಭಿನ್ನ ರಾಶಿ ಅಂತ ಕೇಳ್ತೀವಿ ಅಥವಾ ಒಂದು ಏನೋ ಒಂದು ವಸ್ತು ಕೊಟ್ಟಿರ್ತಾನೆ ಅದನ್ನು ಸಂಪಾಲನಾಗಿ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ಭಿನ್ನ ರಾಶಿಗಳನ್ನ ನಾವು ಸ್ಟಾರ್ಟ್ ಮಾಡ್ತೇವೆ ಹಾಗಾದ್ರೆ ಭಿನ್ನ ರಾಶಿ ಅನ್ನಪ್ಪ ಅಂದ್ರೆ ಪೂರ್ಣ ವಸ್ತುವಿನಲ್ಲಿನ ಗೊತ್ತಾಗದ ಸಮಭಾಗಗಳನ್ನು ಸೂಚಿಸುವ ಸಂಖ್ಯೆಯನ್ನು ಭಿನ್ನ ರಾಶಿ ಅಂತೇಳಿ ನಾವು ಕರಿತೀವಿ ಇಲ್ಲೇ ನಾವು ಡೆಫಿನಿಷನ್ ಬರಲ್ಲ ಬರೋಲ್ಲ ಪತ್ರ ಕ್ವಶನ್ಸ್ಗಳಂತರೂ ಬರ್ತವೆ ಯಾವ ಥರ ಒಂದು ಯಾವುದೋ ಒಂದು ವಸ್ತು ಇದು ಪೂರ್ಣ ವಸ್ತು ಇದನ್ನ ಸಮಭಾಗ ಮಾಡ್ರಪ್ಪ ಅಂದ್ರೆ ನಾವು ಎರಡು ಕಡೆ ಏನಕ್ಕ ಅಂದ್ರೆ ಈಕ್ವಲ್ ಸೇರ್ ಆಗಿ ಕಟ್ ಮಾಡ್ತೀವಿ ಇನ್ನು ಒಳಗಡೆ ನಾವು ಮಾಡ್ತೇವಪ್ಪ ಅಂದ್ರೆ ಎರಡು ಕಡೆ ನಾವು ಕಟ್ ಮಾಡಿದ್ವಿ ನಾವು ಒಂದು ಭಾಗನ ನಾನು ಇದನ್ನ ಆರಿಸ್ಕೊಂಡಿರ್ತೀನಿ ಹಾಗಾದ್ರೆ ಇದನ್ನ ಯಾವ ಥರ ಬರ್ಕೋಬೇಕು ಎರಡನೆಯ ಒಂದು ಅಂತ ಓದ್ಬೇಕು ಅಥವಾ ಎರಡು ಭಾಗ ಒಳಗಡೆ ನಾನು ಎಷ್ಟು ಭಾಗ ತೊಗೊಂಡಿದ್ದೀನಿ ಎರಡು ಭಾಗ ಇದು ಒಳಗಡೆ ಒಂದು ಭಾಗ ನಾನು ಫಿಲ್ ಮಾಡಿದ್ದೀನಿ ಇದನ್ನ ತೊಗೊಂಡಿದ್ದೀನಿ ಹಾಗಂದ್ರೆ ತಗೊಂಡ ಭಾಗನ ನಾನು ಮೇಲೆ ಬರಿಬೇಕು ಟೋಟಲ್ ಭಾಗಗಳನ್ನ ಎಷ್ಟು ಬರಪ್ಪ ಅಂದ್ರೆ ಕೆಳಗಡೆ ಬರಿಬೇಕು ಹಾಗಾದ್ರೆ ಇದನ್ನ ಕೆಳಗೆ ಇರುವುದನ್ನ ಛೇದ ಅಂತ ಕರಿತೀವಿ ಮೇಲೆ ಇರುವುದನ್ನ ಅಂಶ ಅಂತೇಳಿ ಕರಿತೀವಿ ಹಾಗಾದ್ರೆ ಇದನ್ನ ಅಂದ್ರೆ ನೋಡ್ರಿ ಇಲ್ಲಿ ಕೊಟ್ಟಿದ್ದಾನೆ ಒಟ್ಟು ಸಮಭಾಗ ಎಷ್ಟಪ್ಪ ಅಂದ್ರೆ ಟೋಟಲ್ ಸಮಭಾಗ ಮಾಡಿದ್ದು ಎರಡು ಅದ್ರಾಗ ಆರಿಸಿಕೊಳ್ಳ ಭಿನ್ನ ರಾಶಿಯನ್ನು ಓದುವುದು ಅಂತೇಳಿ ಯಾವ್ದು ತರ ಕೊಟ್ಟಾಗ ಎರಡನೆಯ ಒಂದು ಅಂತೇಳಿ ಓದ್ಬೇಕಾಗ್ತದೆ ಇನ್ನ ಓದುವ ವಿಧಾನ ನೋಡ್ರಿ ನಾಲ್ಕನೆಯ ಒಂದು ಕಾಲು ಅಂತ ಹೇಳ್ತಿದೆ ಇದನ್ನ ಅರ್ಧ ಅಂತ ಓದ್ತಾರೆ ಇದನ್ನ ಟೋಟಲ್ ಪೂರ್ಣವಾಗಿ ಒಂದ್ ಇತ್ತಪ್ಪ ಅಂದ್ರೆ ಒಂದು ಬಂತು ಓದ್ತೀವಿ ಇದನ್ನ ಮುಕ್ಕಾಲು ಅಂತ ಓದ್ತೀವಿ ತ್ರೀ ಬೈ ಫೋರ್ ಇತ್ತಪ್ಪ ಅಂದ್ರೆ ಹಾಗಾದ್ರೆ ಭಿನ್ನ ರಾಶಿ ವಿಧಗಳು ಯಾವುವು ಒಳಗಡೆ ನಾವು ನಾರ್ಮಲ್ ಆಗಿ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿ ಅಂತೇಳಿ ಮೂರು ಭಾಗದಲ್ಲಿ ಅಧ್ಯಯನ ಮಾಡ್ತೀವಿ ಸಮಭಿನ್ನ ರಾಶಿ ಅಂದ್ರೆ ಅಂಶ ಚಿಕ್ಕದಿರಬೇಕು ಛೇದ ದೊಡ್ಡದಿರಬೇಕು ವಿಷಮ ಭಿನ್ನ ರಾಶಿ ಅಂದ್ರೆ ಅದರ ಉಲ್ಟ ಅಂಶ ಚಿಕ್ಕದಿರಬೇಕು ಸೊ ಅಂಶ ದೊಡ್ಡದಿರಬೇಕು ಛೇದ ಚಿಕ್ಕದಿರಬೇಕು ಮಿಶ್ರ ಭಿನ್ನ ರಾಶಿ ತಪ್ಪ ಅಂದ್ರೆ ಒಂದು ಪೂರ್ಣಾಂಕದ ಜೊತೆಗೆ ಒಂದು ಸಮಭಿನ್ನ ರಾಶಿಯನ್ನು ಒಳಗೊಂಡಿತ್ತಪ್ಪ ಅಂದ್ರೆ ಅದನ್ನು ಮಿಸ್ರ ಮಿಶ್ರ ಭಿನ್ನ ರಾಶಿ ಅಂತೇಳಿ ಕರಿತೀವಿ ಹಾಗಾದ್ರೆ ಇನ್ನು ನಮಗ ಏನ ಕೈತಪ್ಪಾ ಅಂದ್ರೆ ಸಮಭಿನ್ನ ರಾಶಿ ಅಥವಾ ಇದನ್ನ ಶುದ್ಧ ಭಿನ್ನ ರಾಶಿ ನಾವು ಕರಿತೀವಿ ಸಮಬಿನ್ನ ರಾಶಿ ಅಂದ್ರೆ ನೋಡಿ ಅಂಶದ ಬೆಲೆಯು ಛೇದದ ಬೆಲೆಗಿಂತ ಕಡಿಮೆ ಇರ್ತದೆ ಎಲ್ಲ ಅಂಶದ ಬೆಲೆ ಏನಿದಪ್ಪ ಅಂದ್ರೆ ಛೇದದ ಬೆಲೆಗಿಂತ ಕಡಿಮೆಗಳಿದಾವೆ ಅಂಶ ಛೇದ ಬೆಲೆಗಳೇನದಪ್ಪಾ ಅಂದ್ರೆ ಜಾಸ್ತಿ ಇದಾವೆ ಉದಾಹರಣೆಗಳನ್ನ ನೀವು ಗಮನಿಸಬಹುದು ಇನ್ನು ಸಮಬಿನ್ನ ರಾಶಿಗಳ ಬೆಲೆ ಯಾವಾಗಲೂ ಒಂದಕ್ಕಿಂತ ಏನಾಗಿರ್ತದಪ್ಪ ಅಂದ್ರೆ ಕಡಿಮೆ ಇರ್ತದೆ ಅಂತೇಳಿ ನಾವು ಇದೊಂದು ಪಾಯಿಂಟ್ ನೆನಪುಪಟ್ಟುಕೋಬೇಕು ಇನ್ನು ವಿಷಮ ಭಿನ್ನ ರಾಶಿ ಅಂದ್ರೆ ಏನು ಅಂಶ ಬೆಲೆ ಛೇದಕ್ಕಿಂತ ಏನಾಗ್ತಪ್ಪ ಏನಾಗಿರ್ತಾ ದೊಡ್ಡದಾಗಿರ್ತದೆ ಅಂತ ಹೇಳಿದೆ ಚಿ ಛೇದ ಏನಾಗಿರ್ತದಪ್ಪ ಅಂದ್ರೆ ಚಿಕ್ಕದಾಗಿರ್ತದೆ ನೋಡ್ರಿ ಏಳು ಮೇಲೆ ಅಂಶ ದೊಡ್ಡದಿದೆ ಛೇದ ಚಿಕ್ಕದಿದೆ ಮೇಲೆ ದೊಡ್ಡದಿದೆ ಕೆಳಗಡೆ ಚಿಕ್ಕದಿದೆ ಈ ತರ ಇವು ಕೂಡ ನಾವೇನ ಕೇಳ್ತೀವಪ್ಪ ಅಂದ್ರ ವಿಷಮ ಭಿನ್ನ ರಾಶಿ ಅಂತೇಳಿ ನಾವಿದ ಕರಿತೀವಿ ಹೌದಾ ಇನ್ನ ಮಿಶ್ರ ಭಿನ್ನ ರಾಶಿ ಅಂದ್ರೆ ಏನು ಪೂರ್ಣಾಂಕದೊಂದಿಗೆ ಸಮಭಿನ್ನ ರಾಶಿಯನ್ನು ಹೊಂದಿರುವ ಭಿನ್ನ ರಾಶಿನ ಇದನ್ನ ಮಿಶ್ರ ಭಿನ್ನ ರಾಶಿ ಅಥವಾ ಇದನ್ನ ವಿಶೇಷ ಭಿನ್ನ ರಾಶಿ ಅಂತ ಕೂಡ ನಾವು ಕರಿತೀವಿ ಪೂರ್ಣಾಂಕ ಅಂದ್ರೆ ಏನು ಯಾವುದೇ ಒಂದು ಪೂರ್ಣ ಸಂಖ್ಯೆನ ಒಳಗೊಂಡಿರ್ಬೇಕು ಪೂರ್ಣ ಸಂಖ್ಯೆ ಯಾವುದು ಇಲ್ಲಿ ಎರಡು ಆಗ್ಲಿ ಅಥವಾ ಒಂದಾಗ್ಲಿ ನಾಲ್ಕಾಗ್ಲಿ ಇಲ್ಲಿ ಎಷ್ಟೇ ನಂಬರ್ನ ನೀವು ತಗೋಬಹುದು ಇಷ್ಟೇ ನಂಬರ್ ಇದೇ ನಂಬರ್ ತಗೋಬೇಕು ಅಂತೇನಿಲ್ಲ ಯಾವ್ದಾದ್ರು ಒಂದು ಪೂರ್ಣ ಸಂಖ್ಯೆನ ನೀವು ತಗೊಂಡು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಸಮಭಿನ್ನ ರಾಶಿಗಳನ್ನು ರಾಶಿಗಳನ್ನ ಬರೆದ್ರಪ್ಪ ಅಂದ್ರೆ ಸಮಭಿನ್ನ ಭಿನ್ನ ಅಂಶ ಚಿಕ್ಕದಿರಬೇಕು ಛೇದ ದೊಡ್ದಿರ್ಬೇಕು ಒಂದು ಪೂರ್ಣಾಂಕ ಒಳಗೊಂಡಿತ್ತಪ್ಪ ಅಂದ್ರ ಅದು ಮಿಶ್ರ ಭಿನ್ನ ರಾಶಿ ಆಗಿರ್ತದೆ ಹಾಗಾದ್ರೆ ಇದನ್ನ ಓದ್ಬೇಕಪ್ಪ ಅಂದ್ರ ಎರಡು ಪೂರ್ಣಾಂಕ ಮೂರನೆಯ ಎರಡು ಅಂತ ಓದಬೇಕು ಗೆ ಬರುವುದನ್ನ ಪೂರ್ಣಾಂಕ ಅಂತೇಳಿ ನಾವು ಓದಬೇಕಾಗ್ತದೆ ಹಾಗಾದ್ರೆ ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸುದು ಈ ತರ ಕ್ವಶನ್ಸ್ ಗಳ ಬರ್ತವೆ ಈಗ ವಿಷಮ ಭಿನ್ನ ರಾಶಿ ಇರ್ತವೆ ಅವು ಮಿಶ್ರ ಭಿನ್ನ ರಾಶಿ ಮಾಡ್ರಿ ಅಂತ ಕ್ವಶನ್ಸ್ ನ ಕೊಡ್ತಾನೆ ತರ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಗೆ ಯಾವ ತರನು ಒಂದಿನ ಹೇಳ್ಕೊತ ತಗಿರ್ತೇನೆ ನೀವು ಪ್ರಾಕ್ಟೀಸ್ ಗಳನ್ನ ಮಾಡಬೇಕು ಇಲ್ಲಿ ಏನಿದ್ಯಪ್ಪ ಅಂದ್ರೆ ಹದಿನೈದು ಬೈ ಏನಿದ್ಯಪ್ಪ ಅಂದ್ರೆ ಏಳು ಇದೆ ಇದು ಏನಿದು ಎಂತ ಭಿನ್ನ ರಾಶಿ ಇದು ಹದಿನೈದು ಬಾಯ್ ಏಳು ಇದೊಂದು ಭಿನ್ನ ಭಿನ್ನರಾಶಿ ಸಾರಿ ಇದೊಂದು ಯಾವ್ದಪ್ಪ ಅಂದ್ರೆ ವಿಷಮ ಭಿನ್ನ ರಾಶಿ ಇದನ್ನ ಏನ್ ಮಾಡ್ರಿ ಅಂತ ಹೇಳಿದ್ರು ವಿಷಮ ಭಿನ್ನ ರಾಶಿ ಹೋಗಿ ಮಿಶ್ರ ಭಿನ್ನ ರಾಶಿ ಮಾಡ್ರಿ ಅಂತ ಹೇಳಿದ್ರು ಮಿಶ್ರ ಭಿನ್ನ ರಾಶಿ ಮಾಡ್ಬೇಕಪ್ಪ ಅಂದ್ರ ನೋಡ್ರಿ ಹದಿನೈದನ್ನ ಏಳರಲ್ಲೇ ಭಾಗ ಮಾಡೋದು ಒಂದೇ ಏಳೂರು ಮಗ್ಗಿ ಒಳಗಡೆ ಈ ಹದಿನೈದು ಅಂತರೂ ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದಿದೆ ಹದಿನಾಲ್ಕಿದೆ ಎಷ್ಟಲೇ ಛೇದ್ದಾಗ ಏನಿರ್ತದೆ ಅದನ್ನ ಸುಮ್ಮನೆ ಯಾರಿದ್ದ ಜಿಲ್ಲೆ ಬರ್ಕೋಬೇಕು ಏಳು ಮಗ್ಗಿ ಒಳಗೆ ಹದಿನೈದು ಇಲ್ಲ ಅದಕ್ಕಿಂತ ಸಣ್ಣ ಸಂಖ್ಯೆ ಹದಿನಾಲ್ಕಿದೆ ಏಳು ಎಷ್ಟ್ಲೇ ಹದಿನಾಲ್ಕು ಏಳು ಎರಡ್ಲೆ ಹದಿನಾಲ್ಕು ಏಳು ಎರಡ್ಲೆ ಹದಿನಾಲ್ಕು ಇಲ್ಲ ಅಲ್ಲರೂ ಬಂತು ಇಲ್ಲಿ ಹದಿನೈದು ಇದೆ ಇನ್ನ ಎಷ್ಟು ಉಳಿತು ಒಂದು ಉಳಿತದೆ ಆ ಒಂದನ್ನು ಇದು ಅಂಶದಾಗ ಬರಿಬೇಕು ಎರಡು ಪೂರ್ಣ ಒಂದು ಬೈ ಏಳು ಈ ಥರ ನಾವು ಬರ್ಕೊಟ್ಟು ಹೋಗ್ಬೇಕು ಅಥವಾ ಇದನ್ನ ನೀವು ಈ ಥರ ಈ ಥರನೂ ಹೇಳಿರ್ತಾರೆ ನಿಮ್ಗೆ ಹದಿನೈದು ಏಳರಲ್ಲಿ ಬಾಕಿ ಮಾಡ್ರಿ ಏಳು ಎರಡು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಹೌದಾ ಇದು ಎಷ್ಟಪ್ಪ ಅಂದ್ರೆ ಹದಿನೈದರಾಗ ಹದಿನಾಲ್ಕು ಹೋದ್ರೆ ಒಂದು ಉಳಿತು ಒಂದು ಇದನ್ನ ಏಳನ್ನು ತೊಗೊಂಬಂದು ಇಲ್ಲಿ ಕೆಳಗೆ ಬರೆಯೋಕೆ ಹಚ್ತಾರೆ ಎರಡು ಅಲ್ಲೇ ಇರ್ತದ ಒಂದನ್ನು ಹೋಗಿ ಇಲ್ಲಿ ಬರೆಯೋಕೆ ಹಚ್ತಾರೆ ಹೌದಾ ಇಷ್ಟು ಮಾಡೋದು ಅಷ್ಟೇ ನೀವು ಮಗ್ಗಿ ಬರ್ತದಪ್ಪ ಸ್ಪೀಡ್ ಸ್ಪೀಡಾಗಿ ನೀವು ಅನ್ಸರ್ಸ್ಗಳನ್ನು ಮಾಡ್ಕೋಬೋದು ಓಕೆ ಇನ್ನ ನೆಕ್ಸ್ಟ್ ಇದೇ ತರ ಎಂಟು ಬೈ ಮೂರು ಕೊಟ್ಟಿದ್ದೀನಿ ಮೂರ ಎರಡು ಆರು ಇನ್ನ ಎಷ್ಟು ಉಳಿತು ಎರಡು ಉಳಿತದ ಅದು ಎರಡನ್ನ ನೀವು ಅಂಶದಲ್ಲಿ ಬರೀಬೇಕು ಯಾವಾಗ ಯಾವುದೇ ಒಂದು ವಿಷಮ ಭಿನ್ನ ರಾಶಿನ ಮಿಶ್ರ ಭಿನ್ನ ರಾಶಿ ಬರೀಬೇಕು ಅಂದಾಗ ಒಂದು ವೇಳೆ ನಿಮ್ಗೆ ಇದನ್ನೇ ಎಕ್ಸಾಂಪಲ್ ಹಾಕಿ ನೋಡ್ರಿ ಇದನ್ನೇ ಮಿಶ್ರ ಭಿನ್ನ ರಾಶಿ ಕೊಟ್ಟಿದ ಹಿಂಗೆ ಕೊಟ್ಬಿಟ್ಟಿರ್ತಾನೆ ಎರಡು ಬೈ ಹದಿನೇಳು ಇದು ಅಂದ್ರೆ ಮಿಶ್ರ ಭಿನ್ನ ರಾಶಿ ಇದೆ ಇದನ್ನ ವಿಷಮ ಭಿನ್ನ ರಾಶಿ ಕನ್ವರ್ಟ್ ಮಾಡ್ರಿ ಅಂದ್ರೆ ಇದನ್ನ ಇದನ್ನು ಗುಣಿಸ್ಬೇಕು ಇದನ್ನ ಕೂಡಿಸ್ಬೇಕು ಎರಡು ಏಳು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಹದಿನೈದು ಬೈ ಎಷ್ಟಪ್ಪ ಅಂದ್ರೆ ಏಳು ಈ ತರ ಕೊಟ್ಟಿದ್ನಪ್ಪ ಅಂದ್ರೆ ನೀವು ಈ ತರ ಬರೀಬೇಕು ಈ ಸದ್ದ ಒಂದು ಎಂಟು ಡಿವೈಡೆಡ್ ಬ ಆರು ಡಿವೈಡೆಡ್ ಬ ಹತ್ತು ಅಂತ ಕೊಟ್ಟಿದ್ದು ಇದು ಮಿಶ್ರ ಭಿನ್ನ ರಾಶಿ ಇದೆ ಇದನ್ನ ವಿಷಮ ಭಿನ್ನ ರಾಶಿ ಮಾಡ್ರ ಅಂದ್ರೆ ಹತ್ತು ಇಂಟು ಎಂಬತ್ತು ಇದನ್ನ ಗುಣಿಸ್ಬೇಕು ಹತ್ತೆಂಟ ಎಂಬತ್ತು ಎಂಬತ್ತು ಇದನ್ನ ಕೂಡಿಸ್ಬೇಕು ಎಂಬತ್ತಾರು ಡಿವೈಡೆಡ್ ಬೈ ಹತ್ತು ಓಕೆ ಈ ತರ ನೀವೇನ್ ಮಾಡಂದ್ರ ಮಾಡ್ ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಇನ್ನು ಸಮಾನ ಭಿನ್ನ ಭಿನ್ನರಾಶಿಗಳನ್ನ ಕೇಳ್ತೀವಿ ಫ್ರಾಕ್ಷನ್ಸ್ ಗಳನ್ನು ಬರೀರಿ ಅಂತ ಹೇಳ್ತಿರ್ತಾರೆ ಎಕ್ಸಾಮ್ ನಲ್ಲಿ ಹಾಗಾದ್ರೆ ಸಮಾನ ಭಿನ್ನ ರಾಸಿಗಳಂದ್ರೆ ಒಂದಕ್ಕೊಂದು ಏನಿರ್ಬೇಕಪ್ಪ ಅಂದ್ರೆ ಸಮ ಇರಬೇಕು ಈ ಒಂದು ಅಂಶ ಮತ್ತು ಛೇದಗಳನ್ನ ಕರ್ತಾ ಹೋದಪ್ಪ ಅಂದ್ರೆ ಎರಡು ಏನಾಗಬೇಕಪ್ಪ ಅಂದ್ರೆ ಸಮ ತೋರಿಸಬೇಕು ನಮಗ ಈಗ ನೋಡ್ರಿ ಇದೊಂದು ಏನಿದೆಯಪ್ಪ ಅಂದ್ರ ಒಂದು ದೊಡ್ಡ ಭಾಗ ಇದೆ ಇದ್ರ ಒಳಗಡೆ ಎರಡು ಮಾಡಿದ್ದಾರೆ ಹಾಗಾದ್ರೆ ಇದು ಸಮ ಇದೆ ಒಂದು ಬೈ ಎರಡು ಇನ್ನ ನಾಲ್ಕರಾಗ ಎರಡು ಭಾಗ ತಗೊಂಡಿದ್ದಾರೆ ಹಾಗಾದ್ರೆ ನಾಲ್ಕು ಟೋಟಲ್ ನಾಲ್ಕು ಭಾಗ ನಾಲ್ಕು ಭಾಗನ ಛೇದ ಬರ್ಕೋಬೇಕು ಎರಡು ಭಾಗ ತಗೊಂಡಿದ್ದಾರೆ ಹಾಗಾದ್ರೆ ಇದಕ್ಕೆ ಇದಕ್ಕೆ ಸಮ ಇದೆ ನೋಡ್ರಿ ಇದು ಎರಡ್ರಗ ಒಂದು ಭಾಗ ತೊಂದ್ರೆ ಇಲ್ಲಿ ನಾಲ್ಕರಾಗ ಎರಡು ಭಾಗ ತೊಗೊಂಡಿ ತೊಂದಿ ಸಮಿ ಕಡ್ತಾ ಬರದ್ರ ಇದು ಒಂದು ಬೈ ಎರಡು ಬರ್ತೈತಿ ಇದು ನೋಡ್ರಿ ಎರಡು ಒಂದ್ ಎರಡು ಎರಡು ನಾಲ್ಕು ಒಂದು ಬೈ ಎರಡು ಬರ್ತಾ ಹಾಗಾದ್ರೆ ಒಂದು ಬೈ ಎರಡು ಇಜ್ಕೊಳ್ತು ಒಂದು ಬೈ ಎರಡು ಇಜ್ಕೊಳ್ತು ಏನಪ್ಪ ಅಂದ್ರ ಸಮ ಇರ್ತಾವೆ ಇನ್ನ ಯಾವುದೇ ಒಂದು ಸಮಾನ ಬೆನ್ನ ರಾಶಿಗಳನ್ನ ನಿಮ್ಗೆ ಬರೀರಿಯಪ್ಪ ಅಂತ ಅಂದಾಗ ನಿಮ್ಗ ಏನ್ ಮಾಡ್ತಾರಪ್ಪ ಅಂದ್ರೆ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆ ಗುಣಸ್ರಿ ಅಂತ ಹೇಳ್ತಾರೆ ಈಗ ಈ ಒಂದು ನಾವು ಒಂದು ಎಕ್ಸಾಂಪಲ್ ಇದು ಒಂದು ಬೈ ಎರಡು ಇದಕ್ಕೆ ಸಮಾನ ಭಿನ್ನ ರಸಿಗಳನ್ನು ಬರೀರಿಯಪ್ಪ ಅಂತಂದಾಗ ಇಲ್ಲಿ ಬರೆದಿದ್ದಾರೆ ಒಂದು ಇಂಟು ಎರಡು ನೆಕ್ಸ್ಟ್ ಎರಡು ಇಂಟು ಎರಡು ಅಂತೇಳಿ ನೆಕ್ಸ್ಟ್ ಅಂಶ ಮತ್ತು ಉಚ್ಛೇದಕ ಒಂದೇ ಸಂಖ್ಯೆಯಲ್ಲಿ ಅಂತ ಗುಣಿಸಿದ್ದಾರೆ ನೆಕ್ಸ್ಟ್ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಲ್ಲಿ ಅಂತ ಗುಣಸ್ಕೊತಾರೆ ನಿಮಗೆ ಸಮಾನ ಭಿನ್ನ ರಾಶಿಗಳು ಸಿಗ್ತವೆ ಈಗ ನಾವು ಒಂದು ನಂಬರ್ ಕೊಡ್ತೀನಿ ಟೂ ಡಿವೈಡೆಡ್ ಬೈ ಸಿಕ್ಸ್ ಇದಕ್ಕೆ ಸಮಾನ ಭಿನ್ನ ರಾಶಿಗಳನ್ನು ಬರೀರಿ ಅಂತ ಅಂದಾಗ ನಾವೇನು ಮಾಡ್ತೀವಿ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆ ಅಂತ ಗುಣಸಕ್ ಹೋಗ್ತೀವಿ ಎರಡೆರಡೇ ನಾಲ್ಕು ನೆಕ್ಸ್ಟ್ ಆರನೇ ಹನ್ನೆರಡು ಓಕೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆ ಅಂತ ಗುಣಿಸ್ಬೇಕಾ ನೆಕ್ಸ್ಟ್ ಟೂ ಬೈ ಸಿಕ್ಸ್ನ ಇಟ್ಕೊಂಡು ನಾವು ಮತ್ತೇನು ಮಾಡ್ತೀನಪ್ಪ ಅಂದ್ರೆ ಮೂರಲೆ ಮೂರಲೆ ಏನು ಮಾಡ್ತೀನಪ್ಪ ಅಂದ್ರೆ ಗುಣಿಸ್ತೇನೆ ಎರಡು ಮೂರಲೆ ಎಷ್ಟಪ್ಪ ಅಂದ್ರೆ ಆರು ಆರು ಮೂರಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ನೀವು ಈ ಥರ ಸಮಾನ ಭಿನ್ನ ರಾಶಿಗಳನ್ನು ಬರೀದು ಒಂದೇ ಅಥವಾ ಟೂ ಬೈ ಸಿಕ್ಸ್ನ ಸಮಾನ ಭಿನ್ನ ರಾಶಿಗಳನ್ನ ಬರಿಯಪ್ಪ ಅಂತಂತಂದಾಗ ನೀವು ಮಗ್ಗಿ ಬರಿಬೇಕು ಎರಡರ ಮಗ್ಗಿ ಮೇಲೆ ಎರಡೊಂದು ಎರಡು 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 ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕು ಎಂಟು ಎರಡು ಐದು ಹತ್ತು ಎರಡು ಆರು ಹನ್ನೆರಡು ನೆಕ್ಸ್ಟ್ ಕೆಳಗಡೆ ಆರು ಮಗ್ಗಿ ಆರು ಒಂದು ಆರು ಆರು ಹನ್ನೆರಡು ಆರು ಮೂರಲೆ ಹದಿನೆಂಟು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಆರು ಐದೇ ಮೂವತ್ತು ಆರು ಆರ್ಲೆ ಮೂವತ್ತು ಆರು ಯಾಕಂದ್ರೆ ಸಮಾನ ಭಿನ್ನ ರಾಶಿಗಳು ಇಲ್ಲಿ ಇಲ್ಲ ನೋಡ್ರಿ ನಾಲ್ಕು ಬೈ ಹನ್ನೆರಡು ಆರು ಬೈ ಹದಿನೆಂಟು ಬಂದು ನೆಕ್ಸ್ಟ್ ಈ ನಾಕರಲೆ ಮಲ್ಟಿಪಿಷನ್ಸ್ ಮಾಡ್ರಿ ಟು ಬೈ ಸಿಕ್ಸ್ ನಿಂಟ್ ಬಂದು ನಾಲ್ಕರಲೆ ಮಾಡ್ರಿ ಅವಾಗ ಎಂಟು ಬೈ ಇಪ್ಪತ್ನಾಲ್ಕು ಬರ್ತದೆ ಸಿಂಪಲ್ ಆಗಿ ಏನ್ ಮಾಡಕಪ್ಪ ಅಂದ್ರೆ ಮಗ್ಗಿಗಳನ್ನ ಬರ್ಕೋತ ಹೋಗ್ಬಿಟ್ರಪ್ಪ ಅಂದ್ರೆ ಅವೇ ಏನಾಗಿರ್ತಪ್ಪ ಅಂದ್ರೆ ಸಮಾನ ಭಿನ್ನ ರಾಶಿಗಳು ಆಗಿರ್ತವೆ ಈ ತರ ಇದನ್ನ ನಾವು ಸುಲಭವಾಗಿ ಜ್ಞಾನಪಿಟ್ಕೋಬೇಕು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಕ್ವೆಶನ್ ಏನಿದಾವೆ ನಾಲ್ಕು ಡಿವೈಡೆಡ್ ಬೈ ಹದಿನಾರರ ಸಮಾನ ಭಿನ್ನ ರಾಶಿಗಳು ಯಾವುವು ಅಂತ ಕ್ವಶನ್ಸ್ ಕೇಳ್ತಾರೆ ನಾಲ್ಕು ಬೈ ಹದ್ನಾರರ ಸಮಾನ ಭಿನ್ನ ರಾಶಿಗಳನ್ನ ಬರೆಯಿರಿಯ ಗುರುತು ಸರಿ ಅಂತ ಕ್ವಶನ್ಸ್ ಕೊಟ್ಟರಪ್ಪ ಅಂದ್ರೆ ನಾವಿದ ಈಗ ಸಮಾನ ಭಿನ್ನ ರಾಶಿಗಳನ್ನ ಕಡ್ತಾ ಹೊಡೆದ್ರು ಅಷ್ಟೇ ಬರ್ತವೆ ಈಗ ಫೋರ್ ಡಿವೈಡೆಡ್ ಬೈ ಹದಿನಾರು ಇದೆ ಇದನ್ನ ಸಮಾನ ಭಿನ್ನ ರಾಶಿ ಎಷ್ಟು ಉಪ ಅಂತಂದಾಗ ನಾಲ್ಕು ಅಲ್ಲೇ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಒಂದು ಬೈ ಫೋರ್ ಎಲ್ಲರ ಆಪ್ಷನ್ಸ್ ಇತ್ತಪ್ಪ ಅಂದ್ರೆ ಅದು ಸಮಾನ ಭಿನ್ನ ರಾಶಿ ಆಗಿರ್ತದೆ ಅಥವಾ ಇದಕ್ಕೆ ಬ್ಯಾಡ್ರಿ ನಾಲ್ಕು ಡಿವೈಡ್ ಇಡ್ಬೋದು ಹದಿನಾಲ್ಕನ ಇನ್ನೊಂದು ಸಮಾನ ಎರಡ್ರಲ್ಲಿ ಬ್ಯಾರು ಸಮಾನ ಬೆನ್ನ ರಾಶಿ ಬರೀತೀನಪ್ಪ ಅಂದ್ರೆ ಬರೀ ಇಂಟು ಒಂದೇ ಮತ್ತ ಸಮಾನ ಬೆನ್ನ ರಾಶಿ ಬರಿಬೇಕಪ್ಪ ಅಂದ್ರೆ ಅಂಶ ಮತ್ತು ಚೇದಕ್ಕೆ ಒಂದೇ ಸಂಖ್ಯೆಯಲ್ಲಿ ವಿಶೇಷ ಮಾಡ್ಬೇಕು ಇದು ಒಂದು ತಲೆಗೆ ಇಟ್ಕೊಡ್ರಿ ನಾಲ್ಕು ಎರಡು ಎಷ್ಟಪ್ಪ ಅಂದ್ರೆ ಎಂಟು ಹದಿನಾರು ಎರಡೇ ಎಷ್ಟಪ್ಪ ಅಂದ್ರೆ ಮೂವತ್ತೆರಡು ನೋಡ್ರಿ ಈಗ ಬಳಿ ನಾ ಕರ್ತಾ ಹೊಡಿತೀನಿ ಕಡ್ತಾ ಹೊಡೆದ್ರೆ ಇಷ್ಟೇ ಬರ್ತತೆ ಯಾವುದು ಎರಡು ನಾಲ್ಕಲೆ ಎರಡು ನಾಲ್ಕಲೆ ಎಂಟು ಎರಡು ಎರಡು ಹದಿನಾರಲೆ ಹೌದಾ ಹದ್ನಾರ ಹೊಡೆದ್ದು ಎರಡು ನಾಲ್ಕಲೆ ಎಂಟು ಎರಡು ಹದಿನಾರಲೆ ಮೂವತ್ತೆರಡು ಓಕೆ ಹದಿನಾರಲೇ ಹೊಡೆದ್ಬಿಟ್ಟು ಡೈರೆಕ್ಟ್ ಆಗಿ ಎರಡು ನಾಲ್ಕಲೆ ಎಂಟು ಎರಡು ಹದಿನಾರಲೆ ಮೂವತ್ತೆರಡು ಅಂತ ಕರಿತೀವಿ ಸರಿ ಇದನ್ನ ಇನ್ನ ನೀವು ಭಾಗ ಮಾಡ್ಕೋತ ಬರ್ಬೋದು ಮಾಡ್ಕೊಳ್ತೇನೆ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಇದು ನೋಡ್ಕೊಡೆ ನಾಕೊಂದೇ ನಾಲ್ಕು 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 ಹದಿನಾರು ಇದು ಕೂಡ ಒಂದು ಬೈ ಫೋರ್ ಒಂದು ಬೈ ಫೋರ್ ಬರ್ತದೆ ಈ ತರ ಸಮಾನಿನ್ನ ರಾಶಿಗಳನ್ನ ನಾವು ಬರೀಬಹುದು ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಭಿನ್ನ ರಾಶಿಗಳ ಹೋಲಿಕೆಗಳ ಮೇಲೂ ಕ್ವಶನ್ಸ್ ನ ಕೇತಿರ್ತಾನೆ ಇದ್ರಾಗ ಯಾವುದು ಭಿನ್ನ ರಾಶಿ ದೊಡ್ಡದು ಯಾವ್ದು ಭಿನ್ನ ರಾಶಿ ಚಿಕ್ಕದು ಅಂತ ಹೇಳಿ ಕ್ವಶನ್ಸ್ ನ ಕೇತಿರ್ತಾನೆ ಇನ್ನ ನೆಕ್ಸ್ಟ್ ಟೈಪ್ ಕ್ವಶನ್ಸ್ನು ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡುದು ಒಳಗಡೆ ಇದು ದೊಡ್ಡ ಭಿನ್ನ ರಾಶಿಯೋ ಅಥವಾ ಇದು ದೊಡ್ಡ ಭಿನ್ನ ರಾಶಿಯು ಭಿನ್ನ ರಾಶಿಗಳು ಛೇದ ಸಮಯ ಇದ್ದಾಗ ಅಂಶ ದೊಡ್ಡದಾಗಿತ್ತಪ್ಪ ಅಂದ್ರೆ ಭಿನ್ನ ರಾಶಿ ಬೆಲೆ ಏನಾಗಿರ್ತಪ್ಪ ಅಂದ್ರೆ ದೊಡ್ಡದಾಗಿರ್ತದೆ ಏನ್ ಅವರು ಭಿನ್ನ ರಾಶಿ ಛೇದ ಸಮಯ ಇರಬೇಕು ಇಲ್ಲಿ ಮೂರೈತಿ ಇಲ್ಲಿ ಮೂರತಿ ಅದ ಹಾಗಾದ್ರೆ ಛೇದದಲ್ಲಿ ಯಾವುದು ದೊಡ್ಡದಿರ್ತೈತೋ ಅದು ದೊಡ್ಡ ಭಿನ್ನ ರಾಶಿ ಅಂತ ಹೇಳಿದಾನೆ ಛೇದದಲ್ಲಿ ಒಂದಕ್ಕಿಂತ ಯಾರು ದೊಡ್ಡದಿದೆ ಹಾಗಾದ್ರೆ ಇದು ದೊಡ್ಡ ಬಿಣ್ಣ ರಾಶಿ ಹೀಗಾಗಿ ಇದನ್ನ ಮಾರ್ಕ್ನ ಈ ಕಡೆ ಹಾಕ್ಬೇಕು ನೋಡ್ರಿ ಮೂರು ಭಾಗದಾಗ ಒಂದು ತಗೋದು ದೊಡ್ಡದಲ್ಲ ಮೂರು ಭಾಗದಾಗ ಯಾರು ತಗೋದು ದೊಡ್ಡದು ಹೀಗಾಗಿ ಇದು ದೊಡ್ಡ ಬಿಣ್ಣ ರಾಶಿ ಹೌದಾ ನಾವು ಛೇದದಲ್ಲಿ ಈಗ ಯಾವುದೇ ಒಂದು ನಂಬರ್ ಕೊಟ್ಟಿರ್ತೀವಿ ಅದು ಒಂದು ಸಿಕ್ಸ್ ಡಿವೈಡೆಡ್ ಬೈ ಏಟೀನ್ ಏಟ್ ಸಾರಿ ನೆಕ್ಸ್ಟ್ ಫೋರ್ ಡಿವೈಡೆಡ್ ಬೈ ಏಟ್ ಛೇದಗಳು ಎರಡು ಕಡೆ ಏನದಾವ ಸಮಯದವ ಅಂಶದಲ್ಲಿ ಯಾವ್ದು ದೊಡ್ಡತೈತಿ ಇದು ದೊಡ್ಡದೈತಿ ಅಂಶದಲ್ಲಿ ಇದು ದೊಡ್ಡದೈತಿ ಹೀಗಾಗಿ ಇದು ದೊಡ್ಡ ಭಿನ್ನರಾಶಿ ಈ ತರ ನಾವು ಮಾರ್ಕ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ಛೇದಗಳು ಸಮ ಇದ್ದಾಗ ಇಲ್ಲಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಅಂಶಗಳು ಸಮಯ ಇದ್ದು ಈಗ ಇನ್ನೇ ಛೇದಗಳು ಸಮ ಇದ್ದಾಗ ಮಾಡ್ಕೊಂಡಿವಿ ಇಲ್ಲ ಅಂಶಗಳು ಸಮಯ ಇದ್ದವುಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಎರಡು ಕಡೆ ಅಂಶಗಳು ಇಲ್ಲಿ ಸಮಯ ಇದೆ ಇಲ್ಲಿ ಸಮಯ ಇದೆ ಹೌದಾ ಇದು ಒಂದು ಟೋಟಲ್ ಭಾಗ ಆಯ್ತು ಈ ಭಾಗದಾಗ ನಾಲ್ಕು ಭಾಗ ಕಟ್ ಮಾಡಿದಾರೆ ಹೌದಾ ನಾಲ್ಕು ಭಾಗ ಕಟ್ ಮಾಡಿ ಒಂದು ಭಾಗ ತೊಂದರೆ ಇದು ಇದೇ ಸೇಮ್ ಇರುವಂತಹದನ್ನ ನಾ ಬರೇ ಈ ಎರಡು ಒಂದು ಭಾಗ ಕಟ್ ಮಾಡಿದೀನಿ ಇಲ್ಲಿ ದೊಡ್ಡ ದೊಡ್ಡ ಎರಡು ಭಾಗ ಸಿಕ್ಕಿದವು ಹಾಗಾದ್ರೆ ದೊಡ್ಡ ಯಾವ್ದು ಆಕತಿ ನನಗ ದೊಡ್ಡ ಪ್ರದೇಶ ಇದು ಆಗ್ತೈತಿ ಹಾಗಾದ್ರೆ ಅಂಶಗಳು ಸಮ ಇದ್ದಾಗ ಎರಡು ಕಡೆ ಅಂಶಗಳು ಸಮ ಇದ್ದಾಗ ವೇದದಲ್ಲಿ ಯಾವುದು ಚಿಕ್ಕದತ್ತೋ ಅದು ದೊಡ್ಡ ಭಿನ್ನ ರಾಶಿ ನೋಡ್ರಿ ಅಂಶದ ಒಂದು ಬಾಯ್ ನಾಲ್ಕಿದೆ ಇಲ್ಲಿ ಒಂದು ಬಾಯ್ ಇದೆ ಚಿಕ್ಕದ ಯಾವ್ದು ಇಲ್ಲಿ ಈಗ ನಂಬರ ಎರಡೈತೆ ಹಾಗಾದ್ರೆ ಇದೇ ದೊಡ್ಡದಾಗ್ತದೆ ಇದು ದೊಡ್ಡ ಭಿನ್ನ ರಾಶಿ ಅದ್ರ ಉಲ್ಟಾ ಅಲ್ಲಿ ಅಂಶಗಳು ಛೇದಗಳು ಸಮ ಇದ್ದು ಅಂಶದಲ್ಲಿ ಯಾವ್ದು ದೊಡ್ಡ ಇರ್ತದೋ ಅದು ದೊಡ್ಡ ಭಿನ್ನ ರಾಶಿ ಬಟ್ ಇಲ್ಲಿ ಏನಿದೆ ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವ್ದು ಚಿಕ್ಕದಿರ್ತದೋ ಅದು ದೊಡ್ಡ ಭಿನ್ನ ರಾಶಿ ಇಷ್ಟು ಕಾನ್ಸೆಪ್ಟ್ ನಾನು ಪಿಟ್ಕೊಂಡ್ಬಿಟ್ರ ನೀವೆಲ್ಲಾ ಕ್ವೇಶನ್ಸ್ ಗಳನ್ನ ಇವನ್ನ ಬಿಡಿಸ್ಕೊಬಹುದು ಈಗ ಅಂಶ ಏನೋ ಸಮ ಇತ್ತು ಹೇಳಿದ್ರಿ ಛೇದ ಸಮ ಇತ್ತು ಹೇಳಿದ್ರಿ ಸರಿ ಈಗ ಅಂಶ ಮತ್ತು ಛೇದಗಳು ಸಮಾನ ಇರ್ಲಿಲ್ಲ ಅವಾಗ ನಾವ್ ಯಾವ ತರ ಮಾಡ್ಬೇಕು ಈ ತರನ ಕ್ವಶನ್ಸ್ ಗಳನ್ನ ಕೇಳ್ತಿರ್ತೀರಿ ಇವಾಗ ಅಂಶ ಮತ್ತು ಛೇದಗಳು ಸಮಯ ಇರ್ಲಿಕ್ಕಂದ್ರ ನೋಡಕಪ್ಪ ಅಂದ್ರೆ ಲಸ ತಕೋಬೇಕಾಗ್ತದೆ ಇಲ್ಲಿ ನೋಡ್ರಿ ಅಂಶ ಮತ್ತು ಛೇದಗಳೆರಡು ಭಿನ್ನವಾಗಿದ್ದಾಗ ಟೂ ಬೈ ತ್ರೀ ತ್ರೀ ಬೈ ಫೋರ್ ಇಲ್ಲಿ ನೋಡ್ರಿ ಅಂಶಗಳು ಸಮಯ ಇಲ್ಲ ಛೇದಗಳು ಸಮ ಇಲ್ಲ ಅವಾಗ ನಾ ಯಾವ ತರ ಹೋಲಿಕೆ ಹೋಲಿಕೆ ಮಾಡಿದ್ವಿ ಛೇದಗಳನ್ನ ಏನ್ ಮೊದಲು ಛೇದಗಳನ್ನು ಸಮಗೊಳಿಸಬಹುದು ಅಥವಾ ಅಂಶಗಳನ್ನಾದರೂ ಸಮಗೊಳ್ಸ್ಕೋಬಹುದು ನೋಡ್ರಿ ಛೇದಗಳ ಸಮಗೊಳಿಸ್ಬೇಕಪ್ಪ ಅಂದ್ರೆ ಮೂರು ಮತ್ತು ನಾಲ್ಕರ ಲಸ ತೆಗಿಬೇಕು ಮೂರು ಮತ್ತು ನಾಲ್ಕರ ಲಸ ಮೂರು ಮತ್ತು ನಾಲ್ಕು ಯಾವುದೇ ಮಗ್ಯ ಹೋಗಂಗಿಲ್ಲ ಮೂರ್ ನಾಲ್ಕಲೆ ಹನ್ನೆರಡು ಇದರ ಲಸ ಆಗಿರ್ತದೆ ಹಾಗಾದ್ರೆ ಲಸ ಆಯ್ತಪ್ಪ ಅಂದ್ರ ಇಲ್ಲಿ ಟೂ ಬೈ ತ್ರೀ ಕ ಯಾವ ಸಂಖ್ಯೆಯಲ್ಲಿ ಅಂದ್ರೆ ಮಲ್ಟಿಫಿಕೇನ್ ಮಾಡಿದ್ರೆ ಹನ್ನೆರಡು ಮ್ಯಾಚ್ ಆಕೈತೆ ಅನ್ನೋದು ನೋಡ್ಕೋಬೇಕು ನೋಡ್ರಿ ಹನ್ನೆರಡು ಲಸ ಅಂತ ಬಂದೈತೆ ಲಸ ಎಷ್ಟ್ ಬಂದೈತಿ ಹನ್ನೆರಡು ಬಂದೈತಿ ಈ ಹನ್ನೆರಡಕ್ಕ ಟೂ ಬೈ ತ್ರೀನ ಇಲ್ಲಿ ಬರ್ಕೋಬೇಕು ಕೆಳಗಡೆ ಇರುವ ಛೇದ ಮೂರ್ ಮೂರ್ನಾಕ್ಲೆ ಹನ್ನೆರಡು ಆಗ್ತೈತೆ ಮೂರ್ನಾಕ್ಲೆ ಹನ್ನೆರಡು ಅಂದ್ರೆ ಅಂಶ ಮತ್ತು ಛೇದಕ ಅದೇ ಸಂಖ್ಯೆ ಗುಣಾಕಾರ ಮಾಡ್ಬೇಕು ಎರಡು ನಾಕ್ಲೆ ಎಂಟು ನೆಕ್ಸ್ಟ್ ಈ ತ್ರೀ ಡಿವೈಡೆಡ್ ಬೈ ಫೋರ್ ಕ ನಾಕ್ ಎಷ್ಟ್ಲೆ ಹನ್ನೆರಡು ನಾಕ್ ಮೂರ್ಲೆ ಹನ್ನೆರಡು ಅಂತ ಹೇಳಿ ಇವಾಗ ನಾ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಲ್ಲಿ ನಾಕ್ ಮೂರ್ಲೆ ಹನ್ನೆರಡು ಮೂರ್ ಮೂರ್ಲೆ ಒಂಬತ್ತು ಇವಾಗ ನೋಡ್ರಿ ಛೇದಗಳು ಲಸ ಲಸತಕ್ಕ ಒಂದೊಂಬ ಛೇದಗಳು ಸಮಾಗ್ತವೆ ಛೇದಗಳು ಹನ್ನೆರಡು ಬಾಯ್ ಹನ್ನೆರಡು ಆಯ್ತು ಇಲ್ಲಿ ಎಂಟು ಬಾಯ್ ಹನ್ನೆರಡು ಒಂಬತ್ತು ಬಾಯ್ ಹನ್ನೆರಡು ಹಾಗಾದ್ರೆ ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತದೋ ಅದು ದೊಡ್ಡ ಬಣ್ಣ ರಾಶಿ ಅಂತ ಹೇಳಿದಾನ ಛೇದದಲ್ಲಿ ಸಮಯ ಇದ್ದಾಗ ಅಂಶದಲ್ಲಿ ಒಂಬತ್ತು ದೊಡ್ಡದ್ ಹಾಗಾದ್ರೆ ಇದು ದೊಡ್ಡಬಿಣ್ಣ ರಾಶಿ ಒಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಒಂದಿದ್ದು ಯಾವುದು ಒಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಬಂದಿದ್ದು ತ್ರೀ ಬೈ ಫೋರ್ ಹಾಗಾದರೆ ಈ ತ್ರೀ ಬೈ ಫೋರ್ ಭಿನ್ನ ಏನಾಗ್ತದಪ್ಪ ಅಂದ್ರೆ ದೊಡ್ಡದು ಆಗ್ತದೆ ಸರ್ ಇಷ್ಟು ಮಾಡ್ಬೇಕಂದ್ರೆ ನಮ್ಗೆ ಕಷ್ಟ ಆಗ್ತದೆ ರೀ ಲಸ ತಗೋದು ಕೂಡ ಮಾಡ್ಬೇಕಂದ್ರೆ ಕಷ್ಟ ಆಗ್ತದಪ್ಪ ಅಂದ್ರೆ ಇದನ್ನ ಸಿಂಪಲ್ ಆಗಿ ಇನ್ನೊಂದು ನಲ್ಲಿ ಹೇಳ್ತೀನಿ ನೋಡ್ರಿ ಇದರ ಯಾವ್ದು ದೊಡ್ಡದಂತೇಳಿ ಟೂ ಬೈ ತ್ರೀ ನೆಕ್ಸ್ಟ್ ತ್ರೀ ಬೈ ಫೋರ್ ಇತ್ತು ಇದು ಕ್ರಾಸ್ ಮಲ್ ಟ್ಯೂಷನ್ಸ್ನ ಮಾಡ್ಬೇಕು ರೀ ಕ್ರಾಸ್ ಮಲ್ ಯಾವ ತರಪ್ಪ ಅಂತಂತಂದಾಗ ಇದನ್ನ ಇದನ್ನ ನಾ ಕೇಳಲೆ ಎಷ್ಟು ಎಂಟು ನಾ ಕೆಳೆ ಎಷ್ಟು ಈ ಕಡೆ ಮೂರು ಮೂರಲೆ ಒಂಬತ್ತು ಇದ್ರಾಗ ಎಂಟು ದೊಡ್ಡದು ಒಂಬತ್ತು ದೊಡ್ದು ಒಂಬತ್ತು ದೊಡ್ದು ಹಾಗಾದ್ರೆ ತ್ರೀ ಬೈ ಫೋರ್ ಇದು ದೊಡ್ಡ ಬಿಣ್ಣ ರಾಶಿ ತ್ರೀ ಬೈ ಫೋರ್ ಇದು ದೊಡ್ಡ ಬಿಣ್ಣ ರಾಶಿ ಸಿಂಪಲ್ ಆಗಿ ಇದು ನೆಟ್ರಿಕ್ಸ್ನ ಇದನ್ನ ನೀವು ನೆನಪಿಟ್ಕೋಬೇಕು ಕ್ರಾಸ್ ಮಲ್ಟಿಟ್ಯೂಷನ್ಸ್ ಮಾಡಿ ಈ ಕಡೆ ಕ್ರಾಸ್ ಮಲ್ಟಿವೇಶನ್ಸ್ ಮಾಡಿದ್ದು ಈ ಕಡೆ ಬರೀಬೇಕು ಈ ಸೈಡ್ ಕ್ಲಾಸ್ ಮಲ್ಟಿವೇಶನ್ ಮಾಡಿದ್ದು ಈ ಸೈಡ್ ಬರೀಬೇಕು ತ್ರೀ ಡಿವೈಡೆಡ್ ಬೈ ಫೋರ್ ಏನಕ್ಕೆ ಅಂದ್ರೆ ಇದು ದೊಡ್ಡ ಮಣ್ಣಿನ ರಾಶಿ ಆಗ್ತದೆ ಕ್ಲಿಯರ್ ಅರ್ಥ ಆಯ್ತಪ್ಪ ಅಂದ್ರೆ ಈ ಥರ ಸಿಂಪಲ್ ಸಿಂಪಲ್ಸ್ ಟ್ರಿಕ್ಸ್ಗಳು ಇಂಟ್ರೆಸ್ಟ್ ಅನಿಸ್ತಿದಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದೇ ಥರ ಎಲ್ಲ ಮ್ಯಾಥ್ಸ್ಗಳನ್ನ ನಾನು ಹೇಳ್ಕೊಟ್ಟಿರ್ತೀನಿ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ಸರ್ ಇಲ್ಲಿ ಅಂಶ ಸರ್ ಛೇದಗಳು ಸಮ ಮಾಡ್ಕೊಂಡ್ರೆ ನೀವು ಇಲ್ಲಿ ಈ ಥರ ಮಾಡ್ಕೋಬಹುದು ಸರ್ ಅಂಶಗಳು ಸಮ ಮಾಡ್ಕೊಂಡು ಮಾಡ್ಕೋಬೋದ್ರಿ ಅಂಶಗಳನ್ನ ಸಮ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಒಂದು ವಿಧಾನನ ನಾನು ಬಳಸ್ತೀನಿ ಅದನ್ನ ನೋಡ್ರಿ ಅಂಶ ಸಮ ಆಗಬೇಕಪ್ಪ ಅಂದ್ರೆ ಎರಡು ಮತ್ತು ಮೂರರ ಲಸ ತೆಗಿಬೇಕು ಯಾಕಪ್ಪ ಅಂದ್ರೆ ಮೇಲಿರೋದು ಎರಡು ಮತ್ತು ಮೂರು ಹೌದಾ ಎರಡು ಮತ್ತು ಮೂರು ಲಸ ತೆಗಿಬೇಕು ಎರಡು ಮತ್ತು ಮೂರು ಲಸ ಎಷ್ಟು ಆರು ಹಾಗಾದ್ರೆ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಲ್ಲಿ ಎರಡು ಮೂರಲೆ ಅಂತಂದಾಗ ಮೂರು ಮೂರಲೆ ಒಂಬತ್ತು ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಲ್ಲಿ ಗುಣಿಸ್ಬೇಕು ಅವಾಗ ಸಿಕ್ಸ್ ಡಿವೈಡೆಡ್ ಬೈ ನಾನ್ ಹಕ್ಕದೆ ನೆಕ್ಸ್ಟ್ ತ್ರೀ ಡಿವೈಡೆಡ್ ಬೈ ಫೋರ್ಕ್ ಮೂರಳೆ ಆರು ಯಾಕಂದ್ರೆ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಲಿ ಗುಣಿಸ್ಬೇಕಲ್ಲ ಮೂರೇಳೆ ಆರು ಅಂದರೆ ಕೆಳಗು ಕೂಡ ಎರಡರಲ್ಲಿ ಗುಣಿಸ್ಬೇಕು ನಾಲ್ಕು ಎರಡೇ ಎಂಟು ಇಲ್ಲಿ ಸಿಕ್ಸ್ ಬೈ ಡಿವೈಡೆಡ್ ಬೈ ನೈನ್ ಬಂತು ನೆಕ್ಸ್ಟ್ ಸಿಕ್ಸ್ ಡಿವೈಡೆಡ್ ಬೈ ಏಟ್ ಬಂತು ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದೋ ಅದು ದೊಡ್ಡ ಭಿನ್ನಾರಸಿ ಹಾಗಾದ್ರೆ ಸಿಕ್ಸ್ ಡಿವೈಡೆಡ್ ಬೈ ಏಟ್ ಯಾವ್ದು ಬಂತು ತ್ರೀ ಡಿವೈಡೆಡ್ ಬೈ ಪೂರೇ ಬರ್ತಾ ಹಾಗಾದ್ರೆ ಈ ತ್ರೀ ಡಿವೈಡೆಡ್ ಬೈ ಫೋರ್ ಭಿನ್ನರ ದೊಡ್ಡದಂತೆ ಏನೇ ತೋರಿಸಿದೀವಿ ಹಾಗಾದ್ರೆ ಇದೇ ರೈಟ್ ಆನ್ಸರ್ ಆಗ್ತದೆ ಅಂಶನಾದ್ರೂ ಸಮ ಮಾಡ್ಕೊರಿ ಛೇದನಾದ್ರೂ ಸಮ ಮಾಡ್ಕೊಡ್ರಿ ಇಲ್ಲಿ ಕಪ್ಪ ಅಂದ್ರೆ ಕ್ರಾಸ್ ಮಲ್ಟಿವೇಶನ್ಸ್ ನ ಮಾಡ್ರಿ ಅದು ಒಂದ್ರು ಬಾರಿ ಈಜಿ ನೆಕ್ಸ್ಟ್ ಕ್ವಶನ್ಸ್ ಇನ್ನು ಭಿನ್ನ ರಾಶಿ ಒಳಗಡೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮಗಳ ಮೇಲೆ ಕ್ವಶನ್ಸ್ನ ಕೇಳ್ತಾನೆ ಯಾವ್ದು ದಾರ್ದು ಯಾವುದು ಸಾನದು ಅಂತೇಳಿ ನಾವು ಕೈ ಹಿಡಿಯಬೇಕಾಗ್ತದೆ ಇಲ್ಲಿ ಆರೋಹಣ ಮತ್ತು ಅವರೋಹಣ ಕ್ರಮ ಅಂತೇಳಿ ನಾವು ಕರಿತೀವಿ ಭಿನ್ನ ರಾಶಿ ಒಳಗಡೆ ಇಲ್ಲಿ ನೋಡ್ರಿ ಒಂದು ಬೈ ಎರಡು ಟೂ ಬೈ ತ್ರೀ ಒಂದು ಬೈ ನಾಲ್ಕು ಮೂರು ಬೈ ಐದು ಇದನ್ನ ಒಳಗಡೆ ಛೇದಗಳನ್ನು ಸಮಗೊಳಿಸಬೇಕು ಮೊದಲ ಛೇದಗಳನ್ನು ಸಮಗೊಳಿಸಿ ಇದ್ರೊಳಗೆ ಛೇದಗಳ ಸಮಗೊಳಿಸಿದ್ರಪ್ಪ ಅಂದ್ರೆ ನೀವು ಆಟೋಮೆಟಿಕ್ ಯಾವ್ದು ಬಾರ್ದು ಯಾವ್ದು ಸಾನು ಅಂತೇಳಿ ನಾವು ಗುರುತಿಸ್ಕೋಬಹುದು ಇಲ್ಲಿ ಎರಡು ಮೂರು ನಾಲ್ಕು ಐದರ ಲಸ ತೆಗಿತೀನಿ ಲಸ ಎಷ್ಟು ಬಂತಪ್ಪ ಅಂದ್ರೆ ಅರವತ್ತು ಬರ್ತು ಅರವತ್ತು ಬತ್ತಪ್ಪ ಅಂದ್ರೆ ಒಂದು ಬೈ ಎರಡಕ್ಕೆ ಅರವತ್ತಲೇ ಅರವತ್ತಕ್ಕೆ ಲಸಕ್ ಮ್ಯಾಚ್ ಮಾಡ್ಬೇಕಂದ್ರೆ ಕೆಳಗಡೆ ಎರಡು ಅರವತ್ತು ಅರವತ್ತ ಕೀರ್ತಿ ಹೋದ ಹಾಗಾದ್ರೆ ಮತ್ತು ಚೇದಕ ಒಂದೇ ಸಂಖ್ಯೆಯಲ್ಲಿ ಗುಣಿಸ್ಬೇಕು ಮೂವತ್ತು ಡಿವೈಡೆಡ್ ಬೈ ಅರವತ್ತು ನೆಕ್ಸ್ಟ್ ಟೂ ಬೈ ತ್ರೀ ಟೂ ಬೈ ತ್ರೀ ಇಲ್ಲಿ ಮೂರು ಐತಿ ಮೂರೈತಿ ಅರವತ್ತು ಅರವತ್ತಾಕತಿ ಮೂರು ಇಪ್ಪತ್ತಲೇ ಅರವತ್ತಾಕತಿ ಹಾಗಾದ್ರೆ ಅಂಶ ಮತ್ತು ಚೇದಕ ಇಪ್ಪತ್ತಲ್ಲೇ ಗುಣಿಸ್ಬೇಕು ಇಪ್ಪತ್ತೆರಡೇ ನಲವತ್ತು ಕೆಳಗಡೆ ಅರವತ್ತು ಇರ್ತದೆ ಈ ಥರ ಎಲ್ಲಕ್ಕೂ ಏನು ಮಾಡ್ತಪ್ಪ ಅಂದ್ರೆ ಛೇದಕ ಮಲ್ಟಿಪಿಷನ್ಸ್ ಮಾಡಿದಾಗ ಇಲ್ಲಿ ಏನು ಬರ್ತಪ್ಪ ಅಂದ್ರೆ ಮೂವತ್ತು ಬೈ ಅರವತ್ತು ನಲವತ್ತು ಬೈ ಅರುವತ್ತು ಹದಿನೈದು ಬೈ ಅರವತ್ತು ಮೂವತ್ತಾರು ಡಿವೈಡೆಡ್ ಬೈ ಅರವತ್ತು ನೋಡ್ರಿ ಛೇದಗಳ ಸಮ ಬಂದು ಛೇದಗಳ ಸಮ ಬಂದಾಗ ಏರ್ಕೆ ಕ್ರಮ ಬರೀರಪ್ಪ ಅಂದ್ರೆ ಚಿಕ್ಕದಿಂದ ದೊಡ್ಡದಕ್ಕೆ ಬರೀಬೇಕು ಛೇದಗಳ ಸಮ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದು ಇರ್ತದೋ ಅದು ದೊಡ್ಡ ಭಿನ್ನಾರಸಿ ಯಾವುದು ಸಮಯ ಇರ್ತಾವೋ ಚಿಕ್ಕ ಬಿನಾರಸಿ ಚಿಕ್ಕದ್ಯಾವ್ದಲ್ಲಿ ಹದಿನೈದು ಐತಿ ಫಸ್ಟ್ಗೆ ಹದಿನೈದು ಬೈ ಅರವತ್ತು ಬರೀರಿ ನೆಕ್ಸ್ಟ್ ಮೂವತ್ತು ಬೈ ಅರವತ್ತು ಮೂವತ್ತಾರು ಬೈ ಅರವತ್ತು ನಲವತ್ತು ಬೈ ಅರವತ್ತು ಯಾಕಂದ್ರೆ ಏರಿಕೆ ಕ್ರಮ ಬರೆದಿದ್ದ ನಾನು ಇನ್ನು ಮೂಲ ಭಿನ್ನ ರಾಶಿಗಳು ಯಾವುದು ಹದಿನೈದು ಬೈ ಅರವತ್ತು ಹದಿನೈದು ಬೈ ಅರವತ್ತು ಎಲ್ಲಿ ಬಂದಿತ್ತು ನೋಡ್ರಿ ಹದಿನೈದು ಬೈ ಅರವತ್ತು ಹಾಗಾದ್ರೆ ಒಂದು ಬೈ ನಾಲ್ಕು ಅಥವಾ ನಾಲ್ಕನೇ ಒಂದು ಫಸ್ಟ್ ಬರೀಬೇಕು ನೆಕ್ಸ್ಟ್ ಮೂವತ್ತು ಬೈ ಅರವತ್ತು ಮೂವತ್ತು ಬೈ ಅರವತ್ತು ಎಲ್ಲೈತಿ ಇಲ್ಲೈತಿ ಹಾಗಾದ್ರೆ ಎರಡನೇ ಒಂದು ನೆಕ್ಸ್ಟ್ ಐದನೇ ಮೂರು ಮೂರನೇ ಎರಡು ಈ ಥರ ಬರೆದು ಈ ಕುರಿನ ನಾವು ಏರಿಕೆ ಕ್ರಮದಲ್ಲಿ ಬರೆದಿದ್ದೀವಿ ಅಂತೇಳಿ ತೋರಿಸ್ಕೋಬಹುದು ಇಳಿಕಪ್ಪ ಅಂದ್ರೆ ಅದನ್ನೇ ಇಳಿಕೆ ಕ್ರಮ ಅಂತ ಅಂದಾಗ ಇಲ್ಲಿ ಏನ್ ಬರ್ದಿರ್ತಿರೋ ಅದನ್ನೇ ರಿವರ್ಸ್ ಬರೀಬೇಕು ರಿವರ್ಸ್ ಬರೆದ್ಬಿಟಪ್ಪ ಅಂದ್ರೆ ಅದೇ ಏನಾಗಿರ್ತದಪ್ಪ ಅಂದ್ರೆ ಇಳಿಕೆ ಕ್ರಮ ಆಗಿರ್ತದೆ ಇಲ್ಲಿ ಈ ತರ ಸೀದಾ ಬರ್ದಿರಲ್ಲ ಇದನ್ನೇ ರಿವರ್ಸ್ ಬರೀಬೇಕು ಇಲ್ಲಿ ರಿವರ್ಸ್ ಬರೆದ್ಬಿಟ್ರಪ್ಪ ಅಂದ್ರೆ ಇದು ಮೂಲ ಭಿನ್ನ ರಾಶಿಗಳು ಇಳಿಕೆ ಕ್ರಮದಲ್ಲಿ ನಮಗ ಕಂಡು ಬರ್ತವೆ ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಿನ್ನ ರಾಶಿಗಳನ್ನ ದಶಮಾಂಶಕ್ಕೆ ಪರಿವರ್ತಿಸುವುದು ಅಂತ ಕ್ವಶನ್ಸ್ ಇದೆ ಭಿನ್ನ ರಾಶಿಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ದಶಮಾಂಶಗಳಿಗೆ ಪರಿವರ್ತಿಸಬೇಕು ಯಾವ್ತಾರಪ್ಪ ಅಂದ್ರ ಛೇದದಲ್ಲಿರುವುದನ್ನ ಅಂಶದಲ್ಲಿರುವುದನ್ನ ಛೇದದಿಂದ ಏನ್ ಮಾಡಕಪ್ಪ ಅಂದ್ರೆ ಭಾಗಿಸಬೇಕು ಇದನ್ನೇ ನಾವು ದಶಮಾಂಶಕ್ಕೆ ಪರಿವರ್ತಿಸ್ತೀವಿ ಅಂದಾಗ ನೋಡ್ರಿ ಒಂದು ಬೈ ಎರಡು ಇದೆ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರ ಜೀರೋ ಪಾಯಿಂಟ್ ಇದನ್ನ ಭಿನ್ನ ರಾಶಿಯಲ್ಲಿ ಗುರುತಿಸಿದಾಗ ಇದ್ರ ಬೆಲೆ ಎಷ್ಟು ಬರ್ತೈತಿ ಅಂತ ಕ್ವಶನ್ಸ್ ಕೈತಾನೆ ಇದನ್ನ ಅರ್ಧ ಅರ್ಧ ಅಂತ ತಂದಾಗ ಇದ್ರ ಬೆಲೆ ಎಷ್ಟು ಬರ್ತೈತಿ ನೋಡ್ರಿ ಈ ಎರಡು ಈ ಎರಡು ಈ ಎರಡನ್ನ ಎರಡ್ರಿಂದ ನಾವೇನೊಂದು ಭಾಗಕಾರ ಮಾಡಬೇಕು ಒಂದನ್ನು ಭಾಗಕಾರ ಮಾಡಬೇಕು ಅನ್ನೋದು ನೋಡ್ರಿ ಈ ಎರಡರ ಮಗ್ಗಿ ಒಳಗಡೆ ಒಂದ್ರು ಇಲ್ಲ ಹಾಗಾದ್ರೆ ಇಲ್ಲೊಂದು ಪಾಯಿಂಟ್ ಕೊಟ್ರೆ ನಾನು ಜೀರೋ ಇಳಿಸ್ಕೊತೀನಿ ಅವಾಗ ಎರಡು ಇಲ್ಲಿ ಎಷ್ಟಪ್ಪ ಅಂದ್ರೆ ಹತ್ತು ಅಂತ ಕೇಳ್ತೀವಿ ಹಾಗಾದ್ರೆ ಜೀರೋ ಹಾಗಾದ್ರೆ ಹಿಂದೇನು ಇಲ್ಕಂದ್ರೆ ಜೀರೋ ಜೀರೋ ಪಾಯಿಂಟ್ ಫೈವ್ ಅಂತ ಕೇಳ್ತೀವಿ ಈ ಜೀರೋ ಪಾಯಿಂಟ್ ಫೈವ್ ಜೀರೋ ಎಲ್ಲಿ ಐತಿ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಹಾಗಾದ್ರೆ ಜೀರೋ ಪಾಯಿಂಟ್ ಫೈವ್ ಇದನ್ನು ಒಂದೇದರಲ್ಲಿ ಇದೆ ಹೌದಾ ಇನ್ ನೆಕ್ಸ್ಟ್ ಟೂ ಬೈ ತ್ರೀನ ನೀವು ಯಾವ್ಯಾವ ತರನ ಇದನ್ನ ಭಾಗ ಮಾಡ್ಕೊತ ಹೋಗ್ತೀರಿ ಅಥವಾ ನೋಡಿದ ತಕ್ಷಣ ಹೇಳ್ಕೊತ ಹೋಗ್ಬೋದು ಕೂಡ ಇನ್ನ ಟೂ ಬೈ ತ್ರೀ ಟೂ ಬೈ ಥ್ರೀ ಅಪ್ಪ ಅಂತ ಎರಡಕ್ಕೆ ಈ ಮೂರ್ಲೆ ಏನ್ ಅಂದ್ರೆ ಭಾಗಕಾರ ಮಾಡ್ಕೊತ ಹೋಗ್ರಿ ಅಂತ ಹೇಳಿದಾಗ ಪಾಯಿಂಟ್ ಹತ್ತು ಜೀರೋ ಇಲ್ಲಿ ಮೂರ್ ಆರ್ಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಹೌದಾ ಹಾಗಾದ್ರೆ ಇಲ್ಲಿ ಸಿಕ್ಸ್ ಬತ್ತಪ್ಪ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅನ್ನೋದು ಇಲ್ಲಿ ಆನ್ಸರ್ ಐತೆ ಯಾಕಂದ್ರೆ ಕರ್ತಾ ಅನ್ಸರ್ ಹೋಗಲ್ಲ ಇದು ಎರಡು ಉಳಿತೈತೆ ಮತ್ತೆ ಏನೋ ಪಾಯಿಂಟ್ ಕೊಟ್ಟಿರ್ತದೆ ಜೀರೋ ಮತ್ತೆ ಮೂರಾರಲೇ ಹದಿನೆಂಟು ಬರ್ತದೆ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ನೆಕ್ಸ್ಟ್ ಒನ್ ಪಾಯಿಂಟ್ ಅಂದ್ರೆ ನಾಲ್ಕರ ಒಳಗಡೆ ಒಂದನ್ನಪ್ಪ ಅಂದ್ರೆ ಇಪ್ಪತ್ತೈದಲೇ ಅಂತೆ ಬರ್ತದೆ ಜೀರೋ ಪಾಯಿಂಟ್ ಟೂ ಫೈವ್ ಜೀರೋ ನೆಕ್ಸ್ಟ್ ತ್ರೀ ಫೈವ್ ಅಂತಂದಾಗ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಇದ್ರ ಒಳಗಡೆ ಇದನ್ನ ಏರ್ಕೆ ಕ್ರಮ ಬರಿಬೇಕು ಏರ್ಕೆ ಕ್ರಮ ಅಪ್ಪ ಅಂತಂದಾಗ ಚಿಕ್ಕದಿಂತದ್ದು ಜೀರೋ ಪಾಯಿಂಟ್ ಟೂ ಫೈವ್ ಚಿಕ್ಕದಾಗ್ತದೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಫೈವ್ ಜೀರೋ ಅದಕ್ಕಿಂತ ಸ್ವಲ್ಪ ದೊಡ್ಡದು ನೆಕ್ಸ್ಟ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಅದಕ್ಕಿಂತ ಸ್ವಲ್ಪ ದೊಡ್ಡದು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದು ಏರ್ಕೆ ಕ್ರಮ ಮೂಲ ಭಿನ್ನ ರಾಶಿಗಳನ್ನು ಬರ್ ಕೋತ್ ಬಂದಾಗ ಮೂಲ ಭಿನ್ನ ರಾಶಿಗಳು ಜೀರೋ ಪಾಯಿಂಟ್ ಫೈವ್ ಒನ್ ಬೈ ಫೋರ್ ಬರ್ತದೆ ಒನ್ ಬೈ ಟೂ ಇದು ಜೀರೋ ಪಾಯಿಂಟ್ ಫೈವ್ ಜೀರೋ ನೆಕ್ಸ್ಟ್ ತ್ರೀ ಬೈ ಸಿಕ್ಸ್ ಇದು ಏನಪ್ಪ ಅಂದ್ರೆ ತ್ರೀ ಬೈ ಫೈವ್ ಸಿಕ್ಸ್ಟಿ ನೆಕ್ಸ್ಟ್ ಟು ಬೈ ತ್ರೀ ಇದು ಏನಂತಪ್ಪ ಅಂದ್ರೆ ಸಿಕ್ಸ್ ಸಿಕ್ಸ್ ಈ ಥರ ಏರಿಕೆ ಕ್ರಮಗಳನ್ನು ಮೂಲ ಭಿನ್ನ ರಾಶಿಗಳನ್ನು ಬರ್ತದೆ ಇಳಿಕೆ ಕ್ರಮ ಅಂತಪ್ಪ ಅಂತಂತಂದಾಗ ಅದರ ರಿವರ್ಸ್ನೇ ಬರಿಬೇಕು ಸರ್ ಇದು ನಾವು ಇದನ್ನ ಈ ಥರ ಬರಹಾಕೀವಿ ಓಕೆ ಸರ್ ಇದನ್ನ ಈ ಥರ ನಮ್ಗೆ ಗೊತ್ತಾಗ್ಲಿಲ್ಲ ಭಾಗಕಾರ ಮಾಡಕ್ಕೆ ಬರ್ಲಿಲ್ಲಪ್ಪ ಅಂತಂತಂದಾಗ ಇಲ್ಲಿ ನೋಡ್ರಿ ಒಂದು ಬೈ ಎರಡು ಐತಲ್ಲ ಕೆಳಗಡೆ ನೀನು ಹತ್ತು ಮಾಡ್ಕೋಬೇಕು ಛೇದಲನ್ನ ಜೀರೋದಲ್ಲಿ ಇಟ್ಕೊಂಡಪ್ಪ ಅಂದ್ರೆ ದಶಮಾಂಶವನ್ನು ಬರೆಯಕ್ಕೆ ಬರ್ತೈತಿ ಹತ್ತು ಮಾಡ್ಕೋಬೇಕು ಇಲ್ಕಪ್ಪ ಅಂದ್ರೆ ನೂರು ಮಾಡ್ಕೋಬೇಕು ಅವಾಗ ನಾನು ಹತ್ತು ಮಾಡ್ಕೋಬೇಕಪ್ಪ ಅಂತಂದಾಗ ಎರಡು ಸೈಡ್ ಏನ್ ಮಾಡ್ತೀನಪ್ಪ ಅಂದ್ರೆ ಇದ್ರಲ್ಲಿ ಮಲ್ಟಿಪಿಷನ್ಸ್ ಮಾಡಿ ಐದು ಒಂದ್ಲೇ ಐದು ಎರಡು ಇಲ್ಲಿ ಎಷ್ಟಪ್ಪ ಅಂದ್ರೆ ಹತ್ತು ಹೌದಾ ಇದನ್ನ ದಿ ದಶಾಂಶದ ಬರೀರಪ್ಪ ಅಂದ್ರೆ ಈಜಿಯಾಗಿ ಬರೀಬೋದಾಗ ಜೀರೋ ಪಾಯಿಂಟ್ ಫೈವ್ ಅಂತ ಬರಿತೀವಿ ಹಾಗಾದ್ರೆ ಇದ್ರ ಬೆಲೆ ಎಷ್ಟು ಒಂದು ಬೈ ಟೂದು ಜೀರೋ ಪಾಯಿಂಟ್ ಫೈವ್ ಜೀರೋ ಐವತ್ತು ಪ್ರಶ್ನೆ ಅಥವಾ ಟೂ ಬೈ ತ್ರೀ ಟೂ ಬೈ ತ್ರೀ ಇಲ್ಲಿ ಕೆಳಗಡೆ ಏನಿದೆಪ್ಪಾ ಅಂದರೆ ಮೂರಿದೆ ಮೂರು ಇತ್ತಪ್ಪ ಅಂತಂತಂತಂತಂದಾಗ ಇದನ್ನು ನಾನು ಏನು ಮಾಡ್ತೀನಪ್ಪಾ ಅಂತಂತಂದಾಗ ಮೂವತ್ತರಲ್ಲೇ ಮಲ್ಟಿಟ್ಯೂಷನ್ಸ್ ಮಾಡ್ತೀನಿ ಅಥವಾ ಹತ್ತರಲೆ ಮಲ್ಟಿಟ್ಯೂಷನ್ಸ್ ಮಾಡ್ತೀನಿ ಹತ್ತರಲೆ ಹತ್ತೆರಡಷ್ಟು ರೀ ಇಪ್ಪತ್ತು ಹತ್ಮೂರಲೆ ಅಷ್ಟು ಮೂವತ್ತು ಓಕೆ ಇಲ್ಲಿ ಮ್ಯಾಗ ಸಂಖ್ಯೆಗಳು ಬರಬಾರ್ದು ನನಗೆ ಹಾಗಾದ್ರೆ ಇವಾಗ ಏನಾಯ್ತು ಮೂವತ್ತೈತಿ ಕೆಳಗಡೆ ಅದನ್ನು ನಾನು ನೂರು ಮಾಡ್ಕೋಕೆ ಅದು ಏನಾಗ್ತಿಲ್ಲಪ್ಪ ಅಂದ್ರೆ ಆಗ್ತಾಯಿಲ್ಲ ಹೀಗಾಗಿ ಇದನ್ನು ನಾನು ನಾನು ಏನು ಮಾಡೋಕ್ಕಪ್ಪ ಅಂದ್ರೆ ನೀನು ಭಾಗಕಾರದಲ್ಲಿ ಮಾಡಿನೇ ನೋಡ್ಕೊಳ್ರಿ ಕೆಳಗಡೆ ನಾಲ್ಕು ಐದು ಈ ಥರ ಬಂದಾಗ ಜಿ ಈಜಿಯಾಗಿ ಮಾಡ್ಬೋದು ನಾಲ್ಕು ಇಂಟು ಒಂದು ಬೈ ಇದೆ ಹಾಗಾದ್ರೆ ಕೆಳಗಡೆ ನೂರು ಮಾಡ್ಕೋತೀನಿ ನಾನು ನೂರು ಮಾಡ್ಕೋಬೇಕಪ್ಪ ಅಂದ್ರೆ ಇಪ್ಪತ್ತೈದಲ್ಲೇ ಮಲ್ಟಿವೇಶನ್ಸ್ ಮಾಡಬೇಕು ನಾಲ್ಕು ಇಪ್ಪತ್ತೈದೇ ಹಾಗಾದ್ರೆ ಮ್ಯಾಗೊಂದು ಇಪ್ಪತ್ತೈದ್ಲೇ ಇಪ್ಪತ್ತೈದೊಂದಲೇ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ಅಷ್ಟು ನೂರು ಕೆಳಗಡೆ ಇಪ್ಪತ್ತೈದು ಡಿವೈಡೆಡ್ ಬೈ ನೂರು ಬಂದಾಗ ಜೀರೋ ಪಾಯಿಂಟ್ ಟೂ ಫೈವ್ ಇಂಚ್ ಬರಿಬೋದಾ ಜೀರೋ ಪಾಯಿಂಟ್ ಟೂ ಫೈವ್ ಎಸ್ ಇನ್ನು ತ್ರೀ ಬೈ ಫೈವ್ ಇದ್ದಾಗ ತ್ರೀ ಬೈ ಫೈ ಇತ್ತಪ್ಪ ಅಂದ್ರೆ ಐದರಲ್ಲೇ ಎಷ್ಟರಲ್ಲಿ ಮಲ್ಟಿಪಿಷನ್ಸ್ ಮಾಡಿ ನೂರು ಹಾಕುತ್ತೆ ಇಪ್ಪತ್ತಲೇ ಹಾಗಾದರೆ ಮೇಲಿನೂ ಇಪ್ಪತ್ತರಲೆ ಇಪ್ಪತ್ತ್ಮೂರಲೆ ಅಷ್ಟೇ ಅರವತ್ತು ಡಿವೈಡೆಡ್ ಬೈ ಕೆಳಗಡೆ ಇಪ್ಪತ್ತೈದಲೇ ಅಷ್ಟು ನೂರು ಹಾಗಾದ್ರೆ ಅರವತ್ತನ್ನು ಹೆಂಗೆ ಬರಿಬೋದು ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಅಂತ ಬರಿಬೋದಾ ಬಿಡಿ ಹತ್ತು ನೂರು ಸ್ನಾನ ಪಾಯಿಂಟ್ ಎಟ್ಟರೆ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಬರ್ತದ ಕೆಳಗಡೆ ನಾವು ಸಾಧ್ಯ ಆದಷ್ಟು ಏನು ಅಂದ್ರೆ ಛೇದಗಳನ್ನು ನೂರು ಮಾಡ್ಕೋಬೇಕು ಅವಾಗ ದಶಮಾಂಶಗಳನ್ನು ಈಸಿಯಾಗಿ ನಾವು ಬರಿಬೋದು ಓಕೆ ಇಲ್ಲಿ ದಶಮಾಂಶಗಳನ್ನ ಯಾವ ತರ ಬರೀಬೇಕು ಅಂತ ಹೇಳಿದೆ ಇನ್ನ ನೆಕ್ಸ್ಟ್ ಇನ್ನ ದಶಮ ಭಿನ್ನ ರಾಶಿಗಳ ಮೇಲಿನ ನಾಲ್ಕು ಗಣಿತ ಕ್ರಿಯೆಗಳು ಅಂತ ಬರ್ತಾವೆ ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತೀನಿ ಅದನ್ನ ಪಾರ್ಟ್ ಟು ಅಂತ ಹೇಳ್ಕಿರ್ತೀವಿ ನೀವೇನಾದ್ರೂ ಈ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಇವತ್ತಿನ ಹೇಳಿದ ಬೇಸಿಕ್ಸ್ ಕಾನ್ಸೆಪ್ಟ್ ಗಳು ತಿಳಿದ್ ಅಂದ್ರೆ ಮುಂದಿನ ಕ್ವಶನ್ಸ್ ಗಳು ನಾವು ಹೇಳಿದ ಅರ್ಥ ಆಗ್ತವೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮುರಾರ್ಜಿ ದೇಸ ಆಗಲಿ ನವೋದಯ ಆಗಲಿ ಆರ್ ಎಮ್ ಎಸ್ಗೆ ಆಗಲಿ ಹೆಲ್ಪ್ ಆಗುವಂಥ ಎಲ್ಲ ಕ್ಲಾಸಸ್ಗಳು ಇವು ನಮ್ಮ ತರಗತಿ ನಮ್ಮ ಚಾನಲ್ ಮೂಲಕ ನಿಮ್ಗೆ ಸಿಗ್ತಾವೆ ಥ್ಯಾಂಕ್ ಯು